ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾಗೆ ಈಗ ಆಫ್ರಿಕಾ ನಂಟಿರೋದು ತಿಳಿದು ಬರ್ತಾ ಇದೆ. ನಟ ನಟಿಯರಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದ ಆಫ್ರಿಕಾ ಪ್ರಜೆಗಳು 15 ದಿನಗಳ ಹಿಂದೆ ಲೂಮ್ ಪೇಪರ್ ನನ್ನ ಸಿಸಿಬಿ ಬಂಧಿಸಿತ್ತು. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾಗೆ ಈಗ ಆಫ್ರಿಕಾ ನಂಟು. ನಟ ನಟಿಯರಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದ ಆಫ್ರಿಕಾ ಪ್ರಜೆಗಳು 15 ದಿನಗಳ ಹಿಂದೆನೆ ಲೂಮ್ ಪೇಪರ್ ನನ್ನ ಸಿಸಿಬಿ ಬಂಧಿಸಿತ್ತು. ಈಗಾಗಲೇ ಹಲವು ಪೆಡ್ಲರ್ ಗಳ ಹೆಸರು ಹೇಳಿರೋ ಪೇಪರ್ ಲೂಮ್ ಪೇಪರ್ ಬೆನ್ನಲ್ಲೇ ಮತ್ತೊರ್ವ ಆಫ್ರಿಕನ್ ಪ್ರಜೆ ಕೂಡ ಅಂದರ್. ಈಗಾಗಲೇ ಹಲವು ಪೆಡ್ಲರ್ ಗಳ ಹೆಸರು ಬಾಯಿ ಬಿಟ್ಟ ಲೂಮ್ ಪೇಪರ್ ಲೂಮ್ ಪೇಪರ್ ಬೆನ್ನಲ್ಲೇ ಮತ್ತೊರ್ವ ಆಫ್ರಿಕನ್ ಪ್ರಜೆ ಅಂದರ್. ಮೂರು ದಿನಗಳ ಹಿಂದೆ ಸಿಸಿಬಿ ಬಲೆಗೆ ಬಿದ್ದಿದ್ದ ಬೆನಾಲ್ಡ್ ಉಡೆನ್ನ ಸ್ಫೋಟಕ ಮಾಹಿತಿ ಹೊರಗೆಡವಿದ ಬೆನಾಲ್ಡ್ ಉಡೆನ್ನ ಆದಿತ್ಯ ಆಳ್ವ ರವಿಶಂಕರ್ ಖನ್ನಾಗೆ ಉಡೆನ್ನ ಅತ್ಯಾಪ್ತನಾಗಿದ್ದ. ಆದಿತ್ಯ ಆಳ್ವನ ಹೆಬ್ಬಾಳ ರೆಸಾರ್ಟ್ನಲ್ಲಿ ಡ್ರಗ್ಸ್ ಪಾರ್ಟಿ ಆಗ್ತಾ ಇತ್ತು. ಆದಿತ್ಯ ಆಳ್ವ ರವಿಶಂಕರ್ ಖನ್ನಾಗೆ ಉಡೆನ್ನ ಅತ್ಯಾಪ್ತನಾಗಿದ್ದ. ಆದಿತ್ಯ ಆಳ್ವನ ಹೆಬ್ಬಾಳ ರೆಸಾರ್ಟ್ನಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತು. ಆಳ್ವ ಪಾರ್ಟಿಗಳಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದದ್ದು ಬೇರಾರು ಅಲ್ಲ, ಇದುವೇ ಬೆನಾಲ್ಡ್ ಉಡೆನ್ನ. ಆದಿತ್ಯ ಆಳ್ವ ರೆಸಾರ್ಟ್ ಮೇಲೆ ಸಿಸಿಬಿ ಟೀಮ್ನಿಂದ ದಾಳಿ. ಅಸಲಿ ಬಿಗ್ ಬಾಸ್ ಹೆಸರು ಹೊರಗೆ ಹಾಕಿರುವಂತಹ ಉಡೆನ್ನ. ಆದಿತ್ಯ ಆಳ್ವ ರೆಸಾರ್ಟ್ ಮೇಲೆ ಈಗಾಗಲೇ ಸಿಸಿಬಿ ಟೀಮ್ ದಾಳಿಯನ್ನ ನಡೆಸಿದೆ. ಅಸಲಿ ಬಿಗ್ ಬಾಸ್ ಹೆಸರನ್ನ ಹೊರಗೆಡವಿರೋದು ಬೇರಾರು ಅಲ್ಲ, ಉಡೆನ್ನ. ಲೂಮ್ ಉಡೆನ್ನಾಗೆ ಆಫ್ರಿಕನ್ ಪ್ರಜೆಯೇ ಬಿಗ್ ಬಾಸ್. ಇಬ್ಬರ ಬಂಧನದ ಬೆನ್ನಲ್ಲೇ ತಲೆಮರೆಸಿಕೊಂಡಿರೋ ಬಾಸ್ ಪ್ರಮುಖ ಆರೋಪಿಯ ಬೆನ್ನು ಬಿದ್ದಿರುವ ಸಿಸಿಬಿ ಟೀಮ್. ಬೆನಾಲ್ಡ್ ಉಡೆನ್ನ ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾನೆ. ಆದಿತ್ಯ ಆಳ್ವ ರವಿಶಂಕರ್ ಖನ್ನಾಗೆ ಉಡೆನ್ನ ಅತ್ಯಾಪ್ತನಾಗಿದ್ದ. ಅಷ್ಟೇ ಅಲ್ಲ, ಆದಿತ್ಯ ಆಳ್ವನ ಹೆಬ್ಬಾಳ ರೆಸಾರ್ಟ್ನಲ್ಲಿ ಡ್ರಗ್ಸ್ ಪಾರ್ಟಿ ಆಗ್ತಾ ಇತ್ತು. ಈ ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದದ್ದು ಕೂಡ ಈತನೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಾವು ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಮತ್ತೋರ್ವ ಆಫ್ರಿಕನ್ ಪ್ರಜೆ ಅಂಧರಾಗಿರೋದ್ರ ಹಿನ್ನೆಲೆಯಲ್ಲಿ ಬಹಳಷ್ಟು ವಿಚಾರಗಳು, ಬಹಳಷ್ಟು ಸತ್ಯಗಳು ಹೊರಬಂದಿರುವಂಥದ್ದು. ಈಗ ತನಿಖಾ ಹಂತ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಹಂತದಲ್ಲಿ ಸಾಗ್ತಾ ಇದೆ? ಖಂಡಿತವಾಗಿಯೂ ವೀಣಾ, ಏನು ಕಳೆದ 15 ದಿನಗಳ ಹಿಂದೆ ಅಷ್ಟೇ ಲೂಮಾ ಪೇಪರ್ ಸಾಂಬಾ ಎಂಬತನನ್ನ ಆಫ್ರಿಕನ್ ಪ್ರಜೆಯನ್ನ ಏನು ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಅದನ್ನು ವಿಚಾರಣೆ ಮಾಡಿದಾಗ ರಾಗಿಣಿಗೆ ಅತ್ಯಾಪ್ತತೆಯನ್ನು ಹೊಂದಿದ್ದ, ಆಕೆಗೆ ಅವನೇ ಒಂದು ಡ್ರಗ್ಸ್ ಅಪ್ಲೈ ಮಾಡಿದ ಅನ್ನೋ ಮಾಹಿತಿಗಳು, ಸ್ಫೋಟಕ ಮಾಹಿತಿಯನ್ನ ಆತ ಹೊರಹಾಕಿದ. ಈತನ ಬೆನ್ನಲ್ಲೇ ಕೂಡ ಈಗ ಮತ್ತೊಬ್ಬ ಆರೋಪಿ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಉಡೆನ್ನನ್ನು ಈ ಕಳೆದ 3 ದಿನಗಳ ಹಿಂದೆಷ್ಟೇ ಇದನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈ ಬಂಧನ ಮಾಡಿದ ಬೆನ್ನಲ್ಲೇ ಆತನನ್ನ ಒಂದಷ್ಟು ವಿಚಾರಣೆಗೊಳಪಡಿಸ್ತಾರೆ. ಆ ವೇಳೆ ಸ್ಫೋಟಕವಾದಂತಹ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು ಅಂದ್ರೆ ಈತ ಯಾರಿಗೆ ಡ್ರಗ್ಸ್ ಅಪ್ಲೈ ಮಾಡಿದ ಅನ್ನೋ ಮಾಹಿತಿಯನ್ನು ಸಿಸಿಬಿ ಕೇಳಿದಾಗ ಆತ ಮೊದಲನೇ ಬಾರಿಗೆ ಹೇಳಿದ್ದೆ ಆದಿತ್ಯ ಆಳ್ವ ಅಂದ್ರೆ ಆದಿತ್ಯ ಆಳ್ವನ ಏನು ಹೆಬ್ಬಳದಲ್ಲಿರ್ತಕ್ಕಂಥ ರೆಸಾರ್ಟ್ ನಲ್ಲಿ ಆ ಒಂದು ರೆಸಾರ್ಟ್ ಗೆ ನಾನು ಪಾರ್ಟಿಗಳನ್ನ ಮಾಡ್ತಿದ್ದೆ, ಆ ಒಂದು ಪಾರ್ಟಿಗಳಿಗೆ ನಾನೇ ಡ್ರಗ್ಸ್ ಸಪ್ಲೈ ಮಾಡಿದೆ ಅನ್ನೋ ಮಾತುಗಳನ್ನ ಕೂಡ ಇರ್ತಕ್ಕಂಥ, ಜೊತೆಗೆ ವೀರೇನ್ ಖನ್ನ ಜೊತೆಗೆ ಏನು ರವಿಶಂಕರ್ ಇವರು ನನಗೆ ಬಹಳ ಕ್ಲೋಸ್ ಇದ್ದಾರೆ ಅನ್ನೋ ಮಾತುಗಳನ್ನ ಕೂಡ ಈಗ ಸಿಸಿಬಿ ಮುಂದೆ ಹೇಳಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮುಂದುವರೆದಂತೆ ಅದನ್ನ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ನಿಮಗೆ ನೀವು ಕೇವಲ ಇವರು ಸಪ್ಲೈಯರ್ ಆಗಿದ್ರು ಅಂದ್ರೆ ಡ್ರಗ್ಸ್ ಸಪ್ಲೈ ಮಾತ್ರ ಮಾಡ್ತಿದ್ರು, ಆದ್ರೆ ಇದನ್ನ ಡೀಲರ್ ದೊಡ್ಡ ಡೀಲರ್ ಯಾರಿದ್ದಾರೆ ಅನ್ನೋ ಮಾತನ್ನ ಸಿಸಿಬಿ ಅವರು ಕೇಳಿದ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದು ದೊಡ್ಡ ಆಫ್ರಿಕನ್ ಪ್ರಜೆ ಅಂದ್ರೆ ಆತನೇ ಕೂಡ ಬಿಗ್ ಶಾಟ್ ಡ್ರಗ್ಸ್ ಸಪ್ಲೈಯರ್ ಆಗಿದ್ದ, ಆತನೇ ಕೂಡ ನಮ್ಮೆಲ್ಲರಿಗೂ ಕೂಡ ಈ ಒಂದು ಡ್ರಗ್ಸ್ ಡ್ರಗ್ನ ನಿಂತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಸಿಸಿಬಿ ಮುಂದೆ ಇಟ್ಟಿರ್ತಕ್ಕಂಥದ್ದು. ಸಿಸಿಬಿ ಅಧಿಕಾರಿಗಳು ಈತನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡು ಈಗಾಗಲೇ ಆತನ ಬೆನ್ನು ಬಿದ್ದಿದ್ದಾರೆ. ಆದ್ರೆ ಆತ ಈ ಇಬ್ಬರು ಅಂದ್ರೆ ಏನು ಲೂಮಾ ಸಾಂಬಾ ಜೊತೆಗೆ ಈ ಏನು ಇನ್ನೊಬ್ಬ ಮತ್ತೆ ಆರೋಪಿ ಇಬ್ಬರು ಇದ್ದಾರೆ, ಆಫ್ರಿಕನ್ ಪ್ರಜೆಗಳಿದ್ದಾರೆ. ಈ ಇಬ್ಬರು ಆಫ್ರಿಕನ್ ಪ್ರಜೆಗಳ ಬಂಧನದ ಬೆನ್ನಲ್ಲೇ ಈಗ ಆತ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಸದ್ಯ ಈಗ ಆತನ ಹೆಸರನ್ನ ಸಿಸಿಬಿ ಅಧಿಕಾರಿಗಳು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ, ಯಾಕಂದ್ರೆ ಆತ ಮತ್ತಷ್ಟು ಅಪ್ಸ್ಕ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅವರನ್ನ ಬಂಧನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ಟೀಮ್ ಅನ್ನ ಕೂಡ ಬಿಟ್ಟಿರ್ತಕ್ಕಂಥದ್ದು ವೀಣಾ. ಎಸ್ ಮಂಜು, ಈಗ ಕೆಲ ದಿನಗಳ ಹಿಂದಷ್ಟೇ ಆದಿತ್ಯ ಆಳ್ವನ ರೆಸಾರ್ಟ್ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿತ್ತು. ಸೊ ಈ ದಾಳಿಯ ಹಿಂದೆಯೂ ಕೂಡ ಈ ಉಡೆನ್ನ ಬಿಚ್ಚಿಟ್ಟಂತಹ ಸತ್ಯಗಳೇ ಮೂಲ ಕಾರಣ ಆಗಿತ್ತ? ಇದು ಸ್ಪಷ್ಟ ಆಗ್ತಿದೆಯಾ ಈಗ?
ವಿಡಾ ಖಂಡಿತವಾಗಿ ಕೂಡ ಅಂದ್ರೆ ಈ ಹಿಂದೆ ಏನು ಆದಿತ್ಯ ಆಡವನ ವಿರುದ್ಧ 15 ದಿನಗಳ ಹಿಂದೆ ಅಷ್ಟೇ ಎಫ್ಐಆರ್ ಆಗಿತ್ತು ಆದ್ರೆ ಎಫ್ಐಆರ್ ನಲ್ಲಿ ಈತನನ್ನ ಏನು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ ಆದ್ರೆ ಈ ಪೊಲೀಸರಿಗೆ ಆತ ಸಿಗೋದಿಲ್ಲ ಆತ ಅಪ್ಸ್ಕಂಡಿಗಲ್ ಆಗುತ್ತಾನೆ ಆದ್ರೆ ಯಾವಾಗ ಏನು ಉಡನನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿದ ಸಂದರ್ಭದಲ್ಲಿ ಆತ ಒಂದಷ್ಟು ಮಾಹಿತಿಗಳನ್ನ ಹೊರಹಾಕ್ತಾನೆ ಈ ರೀತಿಯಾಗಿ ಏನು ರೆಸಾರ್ಟ್ ನಲ್ಲಿ ಪಾರ್ಟಿಗಳನ್ನ ಮಾಡ್ತಿದ್ರು ಅನ್ನೋ ಸ್ಪಷ್ಟನೆಯನ್ನು ಕೊಡ್ತಾನೆ ಆ ಒಂದು ಸ್ಪಷ್ಟನೆ ಈ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳಿಗೂ ಸಿಕ್ಕಂತ ಅಂದ್ರೆ ಮಾಹಿತಿ ಸಿಕ್ಕಂತ ಕ್ಷಣಾರ್ಧದಲ್ಲಿ ಆತ ಅಂದ್ರೆ ಬೆಳಗ್ಗೆ ಕೂಡ ದಾಳಿಯನ್ನ ಮಾಡ್ತಾರೆ ದಾಳಿಯನ್ನ ಮಾಡಿ ಅಲ್ಲಿ ಸರ್ಚ್ ಅನ್ನು ಮಾಡಿರತಕ್ಕಂತದ್ದು ಅಂದ್ರೆ ಒಂದು ವೇಳೆ ಈತನ ಹೇಳಿಕೆಯಿಂದ ಒಂದು ಸ್ಪಷ್ಟವಾಗಿ ಕಾರಣ ಇತ್ತು ಆ ಒಂದು ಕಾರಣದ ಆಧಾರದ ಮೇರೆಗೆ ಇಲ್ಲಿ ದಾಳಿಯನ್ನ ಮಾಡಿದ್ರು ಅಂತ ಸ್ಪಷ್ಟವಾಗಿರತಕ್ಕಂತ ಮಾಹಿತಿ ಯಾಕಂದ್ರೆ ಈತ ಅಲ್ಲಿ ಡ್ರಗ್ ಸಪ್ಲೈ ಮಾಡುವಂತ ವೇಳೆಯಲ್ಲಿ ಏನೇನು ಇತ್ತು ಮತ್ತೆ ಏನೇನು ಅಲ್ಲಿ ಯಾವ ಯಾವ ರೀತಿಯಲ್ಲಿ ಡ್ರಗ್ ಸಪ್ಲೈ ಮಾಡ್ತಿದ್ರು ಮತ್ತೆ ಹೇಗೆಲ್ಲ ಮಾತಾಡ್ತಿದ್ರು ಆಫೀಸ್ ನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳತಕ್ಕಂತ ಆ ಒಂದು ಆಧಾರದ ಮೇರೆಗೆ ಅಲ್ಲಿ ಏನು ರೆಸಾರ್ಟ್ ಇದೆ ಒಂದು ರೆಸಾರ್ಟ್ ನ ಆಫೀಸ್ ಕಚೇರಿಗಳನ್ನ ಸಂಪೂರ್ಣವಾಗಿ ಅಲ್ಲಿ ಪರಿಶೀಲನೆ ನಡೆಸಲಿಕ್ಕೆ ಸಿಸಿಬಿ ಅಧಿಕಾರಿಗಳು ತೆರಳಿದ್ರು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಸಿಕ್ತಿರತಕ್ಕಂತ ಮಾಹಿತಿ ವೀಣಾ.